ಮಂಗಳೂರು ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಎಸ್ಸಿಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಎಸ್ಸಿಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾ ಎನ್ ರಾಜೇಂದ್ರಕುಮಾರ್ ಅವರು ಉದ್ಘಾಟಿಸಿದರು. ತದ ಬಳಿಕ ಮಾತನಾಡಿದ ಅವರು, ವೈಯಕ್ತಿಕ ನೋವನ್ನು ಸಹಿಸಿಕೊಂಡು ಜನರಿಗೆ ರಕ್ಷಣೆ ನೀಡುವ ಪೊಲೀಸರ ಕೆಲಸದ ಮೇಲೆ ಅಪಾರ ಗೌರವವಿದೆ. ಹಿರಿಯ ಅಧಿಕಾರಿಗಳಿಂದ ಹಿಡಿದು ಕೆಳ ದರ್ಜೆಯ ಸಿಬ್ಬಂದಿ ತನಕ ಅವರಿಗಿರುವ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಸಂವಾದ ಕಾರ್ಯಕ್ರಮ ಆಯೋಜಿಸಿರುವುದು ಅರ್ಥಪೂರ್ಣ ಎಂದು ಅವರು ಹೇಳಿದರು. ತಿಂಗಳುಗಳ ಹಿಂದೆ ಬಂದಾಗ ಇವರನ್ನು ಕಂಡಾಗ ಇವರು ಏನೋ ಒಂದು ದೊಡ್ಡ ಅಧಿಕಾರಿ ಅನ್ನುವಂಥ ದರ್ಪ ಇರ್ಬೋದು ಅನ್ನುವಂಥದ್ದು ನಮ್ಮಲ್ಲಿ. ಆದರೆ ಅವರನ್ನು ಮುಕ್ತವಾಗಿ ಕಂಡಾಗ ಅವರೊಬ್ಬರು ಬಹುಮುಖ ಪ್ರತಿಭೆಯ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ. ನಾನೊಂದು ಎರಡು ಸಲ ಅವ್ರ ಜೊತೆ ಸೇರಿಕೊಂಡಾಗ ಇದನ್ನು ಕಂಡುಕೊಂಡಿದ್ದೇನೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಅಪಾರವಾದಂಥ ಒಂದು ಗೌರವ ಇದೆ. ಕಾರಣ ಕೂಡ ಅದಕ್ಕೆ ಇದೆ. ಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ನಮ್ಮ ಬ್ಯಾಂಕಿನ ಬೈಕಂಪಾಡಿ ಶಾಖೆಯಲ್ಲಿ ಆಗಿನ ಮೊತ್ತ 2.5 ಕೋಟಿಯ ಚಿನ್ನಾಭರಣ ಕಳವಾಗಿತ್ತು. 2.5 ಕೋಟಿ 21 ವರ್ಷದ ಮೊದಲಿನ ಮೊತ್ತ. ಆವಾಗ ನಾನು ದೆಹಲಿಯಲ್ಲಿದ್ದೆ. ಬೆಳಗ್ಗೆ ಫೋನ್ ಬಂದಾಗ ನಾನು ಹೇಳಿದೆ, ಮೊದಲೇದಾಗಿ ನೀವು ಹೋಗಿ ಪೊಲೀಸ್ ಅಧಿಕಾರಿನ ಹೇಳ್ಕೊಂಡು ನಾವು ಅದನ್ನು ಓಪನ್ ಮಾಡಬಹುದು ಮಾಡಿ ಅಂತ. ಅದು ಕಂಪ್ಲೇಂಟ್ ಕೊಟ್ಟ 25ನೇ ದಿವಸದಲ್ಲಿ ಸಂಪೂರ್ಣವಾಗಿ 2.5 ಕೋಟಿ ಬಂಗಾರವನ್ನು ಹಿಡಿದಂಥ ಕೀರ್ತಿ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಗೆ. ಹಾಗಾಗಿ ನನಗೆ ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಯಾರೇ ಇದ್ರೂ ಅವ್ರ ಮೇಲೆ ನನಗೆ ಅಪಾರ ಗೌರವ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 2,000 ಅಧಿಕಾರಿ ಹಾಗೂ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಠಾಣೆಗಳಲ್ಲಿ ಸಿಬ್ಬಂದಿಯ ಪ್ರತಿಭೆಯನ್ನು ಪರಿಗಣಿಸಿ ಅದಕ್ಕೆ ಪೂರಕವಾಗಿ ಠಾಣಾಧಿಕಾರಿಗಳು ಕರ್ತವ್ಯ ಹಂಚಿಕೆ ಮಾಡಿದಾಗ ಪರಿಣಾಮಕಾರಿ ಫಲಿತಾಂಶ ಪಡೆಯಲು ಸಾಧ್ಯ ಎಂದು ಹೇಳಿದರು. ಕಟ್ಟಕಡೆಯ ಸಿಬ್ಬಂದಿವರೆಗೂ ತಲುಪದೇ ಇದ್ರೆ ಏನನ್ನ ನಾವು ಜನರಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಮೊಟ್ಟ ಮೊದಲನೇದಾಗಿ ಪೊಲೀಸ್ ಇಲಾಖೆ ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು, ಯಾವ ರೀತಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರ ಅಗತ್ಯಗಳನ್ನು ನೋಡಿಕೊಂಡು ಕರ್ತವ್ಯ ನಿರ್ವಹಿಸಬೇಕು ಅನ್ನೋಂಥ ಒಂದು ಚರ್ಚೆ ಈ ಒಂದು ಸಮಾರಂಭದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಆಗಬೇಕು ಅನ್ನೋಂಥದ್ದು ನನ್ನ ಆಶಯ. ಅದ್ರ ಜೊತೆಗೆ ನಾವು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಪ್ರಿಪೇರ್ ಆಗಿರಬೇಕು ಅಥವಾ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋಂಥದ್ದು, ಅತಿ ಮುಖ್ಯ ಅಪರಾಧ ಪ್ರಕರಣಗಳಾದಂಥ ಸಂದರ್ಭದಲ್ಲಿ, ಅಪಘಾತಗಳಾದಂಥ ಸಂದರ್ಭದಲ್ಲಿ, ಟ್ರಾಫಿಕ್ ನಿರ್ವಹಣೆ ಇರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ಯಾವ ರೀತಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ರಿಯಾಕ್ಷನ್ ಇರಬೇಕು ಅಥವಾ ಆ್ಯಕ್ಷನ್ ಇರಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಈ ಸಂವಾದದಲ್ಲಿ ಚರ್ಚೆ ಆಗಬೇಕು ಅನ್ನೋದು ನನ್ನ ನಿರೀಕ್ಷೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಣೆ ಮುಖ್ಯ ಅತಿಥಿಯಾಗಿದ್ದರು. ಡಿಸಿಪಿ ಚನ್ನವೀರಪ್ಪ ಹಡಪದ್, ಎಸಿಪಿ ರಂಜಿತ್ ಕುಮಾರ್ ಭಂಡಾರು, ಸಂಚಾರ ವಿಭಾಗದ ಎಸಿಪಿ ನಟರಾಜ್ ಉಪಸ್ಥಿತರಿದ್ದರು. ಕೇಂದ್ರ ಗೃಹ ಇಲಾಖೆಯಿಂದ ಚಿನ್ನದ ಪದಕ ಪಡೆದ ಕೇಂದ್ರ ಉಪವಿಭಾಗದ ಎಸಿಪಿ ಪಿಎ ಹೆಗ್ಡೆ, ಮುಖ್ಯಮಂತ್ರಿ ಪದಕ ಪಡೆದ ಬಂದರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ, ಸಿಸಿಪಿ ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ಜಬ್ಬಾರ್, ದಕ್ಷಿಣ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನಯನ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಆರ್ಜೆ ಪ್ರಸನ್ನ ನಿರೂಪಿಸಿದ್ರು. ನಗೇಶ್ ಕಾಬೂರು, ವಿಪೋ ನ್ಯೂಸ್, ಮಂಗಳೂರು.